ಭಾರತವನ್ನ ತನ್ನ ವಸಾಹತನ್ನಾಗಿ ಮಾಡಿಕೊಂಡಿದ್ದ ಬ್ರಿಟಿಷರ ಕಾಲದ ಹಲವು ಪಳೆಯುಳಿಕೆಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಲೂ ಇದೆ ಪುತ್ತೂರು ತಾಲೂಕಿನ ಆರ್ಯಾಪು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಲ್ಯಾ ಎಂಬಲ್ಲಿರುವ ಕೆರೆಯೊಂದು ಬ್ರಿಟಿಷರ ಕಾಲವನ್ನ ಇಂದಿಗೂ ನೆನಪಿಸುತ್ತಿದೆ ಆದರೆ ಈ ಕೆರೆಯ ಸ್ಥಿತಿ ಅಜೀರ್ಣಾವಸ್ಥೆಯಲ್ಲಿದ್ದು ಸಂಬಂಧಪಟ್ಟವರು ಗಮನಹರಿಸಬೇಕಾಗಿದೆ ಈ ಬಗ್ಗೆ ಒಂದು ವರದಿ ಎಲ್ಲಿದೆ ಬ್ರಿಟಿಷರು ನಮ್ಮನ್ನ ಆಳುತ್ತಿದ್ದ ಕಾಲ ಅದು ಈಗಲೂ ನಮ್ಮನ್ನ ಮತ್ತೆ ಮತ್ತೆ ನೆನಪು ಮಾಡುವಂತೆ ಮಾಡುತ್ತಿದೆ ಅದರಲ್ಲೂ ಕೆಲವೊಂದು ಆಯ್ದ ಕುರುಹುಗಳು ಈಗ ನಮ್ಮ ನಮ್ಮ ಪಕ್ಕದ ಊರುಗಳಲ್ಲಿ ಮತ್ತೆ ಬ್ರಿಟಿಷರ ಕಾಲವನ್ನ ನೆನಪಿಸುವಂತೆ ಮಾಡುತ್ತವೆ ಅಂತಹದ್ದೇ ಒಂದು ಸ್ಟೋರಿಯನ್ನ ನಾವು ಹೇಳ್ತೀವಿ ನೋಡಿ ಹೌದು ಆ ಕಾಲದಲ್ಲಿ ಮಂಗಳೂರಿನಿಂದ ಮಡಿಕೇರಿ ಕಡೆಗೆ ತೆರಳುತ್ತಿದ್ದ ಬ್ರಿಟಿಷರು ತಮ್ಮ ಕುದುರೆಗಳಿಗೆ ನೀರು ಕುಡಿಸಲು ಪುತ್ತೂರಿನ ಆರ್ಯಪು ಗ್ರಾಮ ಪಂಚಾಯತ್ನಲ್ಲಿರುವ ಬಾರಿಕೆ ರಸ್ತೆಯಲ್ಲಿರುವ ಈ ಕೆರೆಯಿಂದಲೇ ನೀರು ಕುಡಿಸಿ ವಿಶ್ರಾಂತಿ ಪಡೆದುಕೊಳ್ಳುತ್ತಿದ್ರು ಆದರೆ ಈ ಕೆರೆ ಇಂದು ನಾ ದುರಸ್ತಿಯಲ್ಲಿದ್ದು ಕೆರೆಯ ಅಭಿವೃದ್ಧಿಗೆ ಒತ್ತಾಯಗಳು ಕೇಳಿಬರುತ್ತಿವೆ ಸಂಪ್ಯದ ಈ ಒಂದು ಬಾರಿಕೆ ರಸ್ತೆಯಲ್ಲಿರತಕ್ಕಂಥ ಅನಾದಿ ಕಾಲದಲ್ಲಿಯೂ ಇರತಕ್ಕಂಥ ಈ ಕೆರೆ ಇದೀಗ ಅಜೀರ್ಣ ವ್ಯವಸ್ಥೆಯಲ್ಲಿದೆ ಆದರೆ ಪೂರ್ವ ಇತಿಹಾಸವನ್ನು ನಾವು ಗಮನಿಸಿಕೊಂಡಾಗ ಹಿಂದಿನ ಕಾಲದಲ್ಲಿ ಬ್ರಿಟಿಷ್ ಆಳ್ವಿಕೆ ಪೀರಿಯಡಲ್ಲಿ ಈ ಕುದುರೆಗಳು ಬಂದು ಇಲ್ಲಿ ನೀರನ್ನು ಕುಳಿದು ಇಲ್ಲಿಂದ ಅದು ಮಂಗಳೂರಿಗೆ ಹೋಗುವಂಥ ಒಂದು ಪದ್ಧತಿ ಇತ್ತು ಗುಡ್ಡೆವರೆಗೆ ಹೋಗುವಂಥ ಪದ್ಧತಿಗಳು ಅಲ್ಲಿ ಆ ನಿಮಿತ್ತ ಇಲ್ಲಿ ಎಲ್ಲ ಆಗಿನ ರಾಜವಂಶದವರು ರಾಜ ಆಳ್ವಿಕೆ ಸಂದರ್ಭದಲ್ಲಿ ಕುದುರೆಗಳು ಬಂದು ಇಲ್ಲಿ ಸ್ವಚ್ಛಂದವಾಗಿ ನೀರು ಕೂಡಿ ದನಿವಾರಿಸಿಕೊಂಡು ಹೋಗುತ್ತಿದ್ದಂಥ ಪ್ರತೀತಿಗಳು ಇತಿಹಾಸದ ಮೂಲಗಳಿಂದ ನಮಗೆ ಸಿಕ್ಕಿದೆ ಇಲ್ಲ ಅದು ಕಲ್ಯಾಣ ಇದು ರಾಮ ರಾಮಯ್ಯ ಗೌಡ್ರ ಬಗ್ಗೆ ಇತಿಹಾಸದಲ್ಲಿ ನಮಗೆ ಅರಿವಿಲ್ಲ ಆ ಕಲ್ಯಾಣಪ್ಪನ ಕಾಟುಕಾಯಿ ಆ ಪುಸ್ತಕದಲ್ಲಿ ನಾವು ಅರಿತಂಥ ವಿಚಾರಗಳನ್ನು ನಾವಿಲ್ಲಿ ಸ್ಪಷ್ಟಪಡಿಸ್ಬೋದು ಅಷ್ಟೇ ಈಗ ಏನಂತ ಹೇಳಿದರೆ ಇಲ್ಲೊಂದು ದೊಡ್ಡ ಮರ ಇತ್ತು ಆಳದ ಮರ ಇದು ಆ ಗೋಳಿ ಮರ ಗೋಳಿ ಮರ ಏನಾಯಿತು ಪ್ರಕೃತಿ ವಿಪ ಇದಕ್ಕೆ ಕಳೆದ ವರ್ಷ ಮಳೆ ಜಾಸ್ತಿ ಬಂದ ಕಾರಣ ಅದು ಬಿದ್ದು ಇಲ್ಲಿ ಈ ನಮ್ಮ ಕೆರೆ ಅದ ಪೂರ್ಣದಲ್ಲಿ ಮುಳುಗೋಯಿತು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಹಲವಾರು ಮನವಿಗಳನ್ನು ಕೂಡ ಕೊಟ್ಟಿದ್ದೇವೆ ನಮ್ಮ ಮಾನ್ಯ ಶಾಸಕರಾದ ಆವಾಗ ಬಿ ಜೆ ಪಿ ಶಾಸಕರಾಗಿರ್ತಕ್ಕಂಥ ಮಟಂದೂರವರಿಗೆ ನಾವು ಇದಕ್ಕೆ ಆಲ್ರೆಡಿ ಲೆಟ್ರ್ ಮಾಡಿದ್ದೇವೆ ತದನಂತರ ಬಂದಂಥ ಅಶೋಕರ ಮಾನ್ಯ ಅಶೋಕ ರೈ ಅವರಿಗೂ ಕೂಡ ಇದರ ಬಗ್ಗೆ ಅವರ ಗಮನಕ್ಕೆ ತಂದಿವೆ ಬೇಗನೆ ಇದನ್ನು ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆಗಳು ಕೊಟ್ಟಿದ್ದಾರೆ ಅವರು ಇನ್ನು ಮಂಗಳೂರನ್ನ ಕೇಂದ್ರವಾಗಿರಿಸಿಕೊಂಡು ದಕ್ಷಿಣ ಕನ್ನಡದಲ್ಲಿ ಆಡಳಿತ ನಡೆಸುತ್ತಿದ್ದ ಬ್ರಿಟಿಷರು ಇಡೀ ಜಿಲ್ಲೆಯನ್ನ ಅಲ್ಲಿಂದಲೇ ಕಂಟ್ರೋಲ್ ಮಾಡಿಕೊಂಡಿದ್ರು ಹೀಗೆ ಆಡಳಿತ ಮಾಡಿಕೊಂಡಿದ್ದ ಬ್ರಿಟಿಷರು ಒಂದಲ್ಲ ಒಂದು ಪಳೆಯುಳಿಕೆಗಳನ್ನು ಬಿಟ್ಟು ಹೋಗಿದ್ದು ಇಂತಹ ಪಳೆಯುಳಿಕೆಗಳಲ್ಲಿ ಪುತ್ತೂರಿನ ಈ ಕೆರೆಯೂ ಒಂದಾಗಿದೆ ಅರ್ಯಾಪು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೊಲ್ಯ ಎಂಬಲ್ಲಿರುವ ಈ ಕೆರೆಯ ನೀರನ್ನ ತಮ್ಮ ಕುದುರೆಗಳಿಗೆ ಕುಡಿಸುತ್ತಿದ್ದರಂತೆ ಅಲ್ಲದೆ ಇದೇ ಕೆರೆಯ ಬಳಿ ವಿಶ್ರಾಂತಿ ಪಡೆದು ಹೋಗುತ್ತಿದ್ದರು ಎನ್ನುವ ಉಲ್ಲೇಖಗಳು ಜಿಲ್ಲೆಗೆ ಸಂಬಂಧಿಸಿದ ಹಲವಾರು ಇತಿಹಾಸ ಪುಸ್ತಕದಲ್ಲಿದೆ ಬ್ರಿಟಿಷ್ ಆಡಳಿತ ಕಾಲದಲ್ಲಿ ಬ್ರಿಟಿಷ್ ಆಡಳಿತವನ್ನು ವಿರೋಧಿಸಿ ದಂಗೆ ಎತ್ತಿದ್ದ ಕಲ್ಯಾಣಪ್ಪ ಎನ್ನುವ ಸೇನಾನಿಯ ಚರಿತ್ರೆಯಲ್ಲೂ ಈ ಕೆರೆಯ ಉಲ್ಲೇಖವಿದೆ ಬ್ರಿಟಿಷರು ಮಾತ್ರವಲ್ಲದೆ ರಾಜ ಮಹಾರಾಜರ ಕಾಲದಲ್ಲೂ ಕುದುರೆಗಳು ಈ ಕೆರೆಯ ನೀರನ್ನು ಕುಡಿದು ಸ್ವಚ್ಛಂದವಾಗಿದ್ದವು ಮಣಿಮೈಸೂರು ರಸ್ತೆಯ ಪಕ್ಕದಲ್ಲೇ ಇರುವ ಈ ಕೆರೆ ಇದೀಗ ಅಜೀರ್ಣಾವಸ್ಥೆಯಲ್ಲಿದೆ ಮಳೆಯಿಂದಾಗಿ ಈ ಕೆರೆಯ ಪಕ್ಕದಲ್ಲೇ ಇದ್ದ ಮರಗಳು ಕೆರೆಯ ಮೇಲೆಯೇ ಬಿದ್ದ ಪರಿಣಾಮ ಕೆರೆಯು ಸಂಪೂರ್ಣ ಮರದಿಂದಲೇ ತುಂಬಿತ್ತು ಬಳಿಕ ಗ್ರಾಮ ಪಂಚಾಯತ್ ಸ್ಥಳೀಯರ ಸಹಕಾರದಿಂದ ಮರಗಳನ್ನು ಕೆರೆಯಿಂದ ತೆರವುಗೊಳಿಸುವ ಕಾರ್ಯ ಮಾಡಿತಾದ್ರೂ ಮರದ ಬುಡಗಳು ಮಾತ್ರ ಇಂದಿಗೂ ಕೆರೆಯ ಮಧ್ಯದಲ್ಲೇ ಇದೆ ಅಲ್ಲದೆ ಕೆರೆಯ ಸುತ್ತಲೂ ಕಟ್ಟಿರುವ ಕಬ್ಬಿಣದ ಸರಳುಗಳ ತಡೆಗೋಡೆಯ ಒಂದು ಭಾಗವೂ ಕುಸಿದಿದ್ದು ಕೆರೆಯ ಪಕ್ಕದಲ್ಲಿ ಹಾದು ಹೋಗುವ ರಸ್ತೆಯು ಕುಸಿಯುವ ಪ್ರೀತಿಯಲ್ಲಿದೆ ಐತಿಹಾಸಿಕ ಈ ಕೆರೆಯನ್ನು ಉಳಿಸಿ ಬೆಳೆಸುವ ಕಾರ್ಯ ಅತಿ ಶೀಘ್ರವೇ ನಡೆಯಬೇಕು ಎನ್ನುವುದು ಸಾರ್ವಜನಿಕರ ಒತ್ತಾಯವೂ ಆಗಿದೆ